हाय नमस्ते फ्रेंड्स, इवत्तु ओंदु कषाय माड्ता इदीनि सीगडियिंद। इदु कोरोना बरोदक्किंत मुंचे हेगे प्रिकॉशन तगोबेकु, कोरोना बंद मेले मनेयल्ले इद्दु हेगे इदन्न कुडिदु नावु आरोग्य नावे कापाडिकोबेकु, इदरिंद तुंबाने उपयोग इदे। यारारिगे ई तरल्ल अस्तमा आगलि ಕೆಮ್ಮಾಗಲಿ ಸೀತಾಗಲಿ ಈ ಥರ ಪ್ರಾಬ್ಲಮ್ ಇರುತ್ತೆ, ಈ ಕಷಾಯದಿಂದ ಆದಷ್ಟು ಗುಣಮುಖ ಆಗುತ್ತೆ। ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಸಾಮಗ್ರಿಗಳು, ಬೆಳ್ಳುಳ್ಳಿ ಇರಿಗೆ 1.5 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಮೆಣಸು ಒಂದು ಅರ್ಧ ಸ್ಪೂನು, 1 ಇಂಚಷ್ಟು ಶುಂಠಿ, ಮತ್ತು ಇದು ಸೀಗಡಿ, ಸೀಗಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ। ಇದು 5 ಮೆಂಬರ್ಸ್ಗೆ ಒನ್ ಟೈಮ್ಗೆ ಆಗುತ್ತೆ। ಇದು ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಸೀಗಡಿನ, ಅದು ಸ್ಮೆಲ್ ಸ್ವಲ್ಪ ಹೋಗಿ ಇದಾಗೋವರೆಗೂ ಕಂದು ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕಾಗುತ್ತೆ। ಹುರ್ಕೊಂಡು ಅದು ಸ್ವಲ್ಪ ಸ್ಮೆಲ್ ಗೊತ್ತಾಗುತ್ತೆ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ। ಅದು ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಬೇಕು, ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ, ಎಣ್ಣೆಯನ್ನು ಹಾಕೊಳ್ಳೋಕೆ ಹೋಗಬಾರ್ದು, ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹುರ್ಕೊಂಡು ಸೀಗಡಿ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ। ಶುಂಠಿ ಹಂಗೆ ಹಾಕ್ಕೊಳ್ಳೋದು, ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ। ಅದು ತರಿ ತರಿ ಆದರೂ ಪರವಾಗಿಲ್ಲ, ಸಣ್ಣಗಾದರೂ ಪರವಾಗಿಲ್ಲ, ಚೆನ್ನಾಗಿ ಬೇಯುತ್ತಲ್ಲ ಅದರಿಂದ ಕರೆಕ್ಟಾಗುತ್ತೆ। ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ। ಗ್ರೈಂಡ್ ಮಾಡಿಕೊಂಡು ಒಂದು ಎಷ್ಟು ಜನ ಇದೆ ಅಷ್ಟು ಲೋಟ ಹಾಕ್ಕೊಳ್ಳಿ, ದೊಡ್ಡ ದೊಡ್ಡ ಲೋಟದಲ್ಲಿ, ಅದು ಅರ್ಧ ಆಗಬೇಕು ಉಪ್ಪು ಎಲ್ಲ ಹಾಕ್ಕೊಂಡು। ನೀರು ಚೆನ್ನಾಗಿ ಕುದಿಬೇಕು, ಒಂದು ಅರ್ಧ ಗಂಟೆ ಕುದ್ದು, ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಕುದಿಬೇಕು, ಒಟ್ಟಿನಲ್ಲಿ ಒಂದು ಲೋಟ ನೀರು ಇರೋದು ಅರ್ಧ ಲೋಟ ಆಗೋವಷ್ಟು ಕುದಿಬೇಕು। ಕುದ್ದಾದಮೇಲೆ ಇದನ್ನು ನಾವು ಸೋಸಿ ಕುಡಿಬೇಕಾಗುತ್ತೆ। ಇದು ನಮ್ಮಪ್ಪ ಮಾಡಿದ್ದು, ಅವರೇ ಹೇಳ್ತಾರೆ ಕೇಳಿ। ನನ್ನ ಅನುಭವದ ಮೇರೆಗೆ ಮಾಡಿದ್ದೀನಿ, ಭಾರಿ ಒಳ್ಳೆಯದು ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ। ದಯವಿಟ್ಟು ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡಿ ಕುಡೀರಿ, ಆರೋಗ್ಯವಾಗಿರಿ। ಮತ್ತನ್ನಾಗ ಸಾಯಂಕಾಲ 1:50 ಅಷ್ಟು ಕುಡಿತಾ ಬನ್ನಿ, ಆರೋಗ್ಯಕ್ಕೆ ಭಾರಿ ಒಳ್ಳೆಯದು। ಈಗ ಕೊರೋನಾ ಬಂದು ನಮ್ಮನ್ನೆಲ್ಲ ಸಾಯಿಸ್ತಾ ಇದೆ, ಅದೇ ರೀತಿ ಏಡಿಕಾಯಿ ಸೂಪು ಮತ್ತೆ ಅದೊಂದು 3 ದಿನ ನೋಡಿ, ಇವಾಗ 1 ಲೋಟಷ್ಟು ಆಗಿದೆ, ಅಷ್ಟು ನೀರಿಗೆ ಇಷ್ಟೇ ಆಗಿರೋದು। ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸೀಗಡಿ ಜಾಸ್ತಿ ಹಾಕ್ಕೊಳ್ಳಿ, ಪ್ರತಿಯೊಬ್ಬರು ತಗೊಳ್ಳಿ, ಆರೋಗ್ಯವಾಗಿರಿ, ಮಾಡಿ, ರಿಸಲ್ಟು ಬಂದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಹ್ಯಾಪಿ ಕುಕಿಂಗ್।